जर्नी ऑफ धीरा सम्राट विशेष कार्यक्रम के स्वागत नानु निम्म निरूपकी इंचरा भरतराज ಒಂದು ಚಿತ್ರದಲ್ಲಿ ಸಂಭಾಷಣೆ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಹೃದಯದ ಬಡಿತ ಎಷ್ಟು ಮುಖ್ಯವೋ ಸಿನಿಮಾಗೆ ಸಂಭಾಷಣೆ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಒಂದು ಕಥೆಯನ್ನ ಸಿನಿಮಾವಾಗಿ ತೆರೆ ಮೇಲೆ ತಂದು ಪ್ರೇಕ್ಷಕರಿಗೆ ಹೇಳುವಲ್ಲಿ ಸಂಭಾಷಣೆ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಧೀರ ಸಾಮ್ರಾಟ್ನ ಸಂಭಾಷಣೆಕಾರರಾದಂತಹ ಎಆರ್ ಸಾಯಿರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೊ ನಾಗೆ ಹೇಳಿದಾಗ ಇದು ಜರ್ನಿ ಆಫ್ ಧೀರ ಸಾಮ್ರಾಟ್. ಧೀರ ಸಾಮ್ರಾಟ್ ಜರ್ನಿ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಮ ಮಾತುಗಳಲ್ಲಿ. ಧೀರ ಸಾಮ್ರಾಟ ಅಂದ್ರೆ ಧೀರವೆಲ್ಲ ಸೇರಿ ಮಾಡಿರುವಂತ ಒಂದು ಸಿನಿಮಾ ಧೀರ ಸಾಮ್ರಾಟ. ದೊಡ್ಡ ಧೀರ ಅಂದ್ರೆ ನಿರ್ದೇಶಕ ಪವನ್ ಅವರು. ಅವರಿಷ್ಟು ಟೀಮ್ ಎಲ್ಲ ಕಲೆ ಹಾಕಿ ಆ ಒಂದೊಳ್ಳೆ ನಾಟ್ನ ಹೆಕ್ಕಿ ಅದನ್ನ ತೆರೆ ಮೇಲೆ ತರೋದ್ರೊಳಗಡೆ ಪಟ್ಟಂತ ಶ್ರಮ ಇತ್ತಲ್ಲ, ಅದಕ್ಕೆ ಅವರು ಧೀರ. ಮೊದಲನೇ ಧೀರ ಅವರೇನೆ. ಸೊ ತುಂಬ ಚೆನ್ನಾಗಿತ್ತು. ಒಬ್ಬ ಸಂಭಾಷಣೆಗಾರರ ಅಂತ ಬಂದಿದ ತಕ್ಷಣವೇ ಅವ್ರಿಗೊಂದು ನಾಟ್ ಬರುತ್ತೆ. ಒಂದು ಪ್ರೈಮರಿ ಸ್ಕ್ರೀನ್ ಪ್ಲೇ ಆಗಿರುತ್ತೆ, ಸ್ಕ್ರೀನ್ ಪ್ಲೇ ತಗೊಬರ್ತಾರೆ. ಆ ವಿಷಯವನ್ನು ಹೇಳಿದಾಗ ಕ್ಯಾರೆಕ್ಟರ್ ಡಿಸೈನ್ಸ್ ಎಲ್ಲ ತುಂಬ ಯುನಿಕ್ ಆಗಿರುತ್ತೆ. ಅದರ ಬರ ಪ್ರೊಟಾಗನಿಸ್ಟ್ ಆಗ್ಬೋದು, ಆಂಟಾಗನಿಸ್ಟ್ ಆಗ್ಬೋದು, ಆ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಎಲ್ಲ ತುಂಬ ಬೇರೆ ಥರದ ಮೆಟಾಫರಿಕ್ ಆಗಿ ಏನೋ ಸೈನ್ ಮಾಡ್ತಾ ಇರುತ್ತೆ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಡೈಲಾಗ್ ರೈಟಿಂಗ್ ಮಾಡೋದಕ್ಕೆ. ಸೊ ನಮ್ಗೆ ಇನ್ನೊಂದಷ್ಟು ರಿಸರ್ಚ್ ಮಾಡೋದಕ್ಕೆ ಅವಶ್ಯಕತೆ ಇರುತ್ತೆ ಆ ಡೈಲಾಗ್ಸ್ ಮೇಲೆ, ಆ ಕ್ಯಾರೆಕ್ಟರ್ಗಳ ಮೇಲೆ ಅವ್ರೇನೋ ಹೊಸದಾಗಿ ಹೇಳಕ್ ಹೋಗ್ತಾ ಇದಾರೆ ಅಂತ. ಸೊ ಆ ನಿಟ್ಟಲ್ಲಿ ಧೀರ ಸಾಮ್ರಾಟ ಡೈಲಾಗ್ಸ್ ಮಾಡಿದ್ದು ಒಂದು ಎಮೋಷನಲಿ ಒಂದು ಬ್ಲೆಂಡ್ ಮಾಡ್ತು ನನ್ನ ಸ್ಕ್ರಿಪ್ಟ್ ಒಳಗಡೆ. ಇಟ್ಸ್ ಗುಡ್. ಓಕೆ. ಹೆಂಗೆ ನಮ್ಮ ನಿರ್ದೇಶಕರು ಪವನ್ ಕುಮಾರ್ ಅವರು ನಿಮ್ಗೆ ಫ್ರೀಡಮ್ ಕೊಟ್ಟಿದ್ರ ಸಂಭಾಷಣೆ ಬರುವಾಗ, ಅಥವಾ ಎಲ್ಲ ಹಿಂಗೆ ಬರಬೇಕು ಅಂತ ಸ್ಟ್ರಿಕ್ಟ್ ಆಗಿದ್ರ? ಹೇಗಿತ್ತು ವರ್ಕಿಂಗ್ ಫ್ರೀಡಮ್ ಅವ್ರ ಜೊತೆ? ಫ್ರೀಡಮ್ ಇದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ದಿ ಬೆಸ್ಟ್ ವರ್ಕ್ ಮಾಡಕ್ ಸಾಧ್ಯ ಆಗುತ್ತೆ. ಅದೇ ನಾನು ಹೇಳ್ತಾ ಇದ್ದಿದ್ದು, ಅವ್ರ ಮೈಂಡ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿದ್ರು. ಅವ್ರಿಗೊಂದು ಚೌಕಟ್ಟಿತ್ತು, ಆ ಚೌಕಟ್ ಒಳಗಡೆ ನಮ್ಮನ್ನು ಫ್ರೀ ಬಿಡ್ತಾ ಇದ್ರು. ನಾವ್ ಎಲ್ಲೇ ಹೋದ್ರು ಆ ಚೌಕಟ್ಟಲ್ಲೇ ಬರ್ತಾ ಇದ್ವಿ. ನಾನು ಫ್ರೀ ಆಗಿ ನಾನು ಏನೇ ಅನ್ಕೊಂಡ್ರು ಕೂಡ ಆ ಫ್ರೀನೆಸ್ ಆ ಚೌಕಟ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಸಿ ಅಷ್ಟ್ರ ಮಟ್ಟಿಗೆ ಅವರು ರೆಡಿ ಆಗಿದ್ರು ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ. ತುಂಬಾ ಇಂಟೆನ್ಸ್ ಆಗಿ ಪ್ರತಿಯೊಂದನ್ನು ತಗೊಂಡ್ಬರ್ಬೇಕು ಅಂತ ಹೇಳಿ ನಮ್ಮನ್ನು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರು. ಸೊ ನಮ್ಮಿಂದ ದಿ ಬೆಸ್ಟ್ ಏನ್ ತಗಿಸ್ಕೋಬೇಕು ಅದು 100% ಅವ್ರು ತೆಗೆಸ್ಕೊಂಡಿದ್ದಾರೆ. ಓಕೆ ಸರ್, 11 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದೀರಿ, ಕೆಲಸ ಮಾಡ್ತಿದ್ದೀರಿ, ರೈಟರ್ ಆಗಿ ನಿರ್ದೇಶನ ಕೂಡ ಮಾಡ್ತಿದ್ದೀರಾ. ಇದೆಲ್ಲ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಧೀರ ಸಾಮ್ರಾಟ್ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ಅಂದ್ರೆ ಧೀರ ಸಮ್ರಾಟ ದೊಡ್ಡ ಸ್ಪೆಷಲ್. ಸುಮಾರು ನಾನೊಂದು 20-25 ಸಿನಿಮಾ ಡೈಲಾಗ್ ರೈಟಿಂಗ್ ಮಾಡಿದ್ದೀನಿ ನಾನು. ಅಷ್ಟು ಜನ ಡೈರೆಕ್ಟರ್ ಆಗಿ ಅವ್ರ ಜೊತೆ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿರ್ತೀನಿ. ಇಲ್ಲಿ ಪವನ್ ಬ್ರದರ್ ಬಂದು ನೋಡಿ, ಪವನ್ ಬ್ರದರ್ ಅಂತ ಹೇಳ್ತಾ ಇದ್ದೀನಿ, ಹೀಸ್ ಬ್ರದರ್ ಫ್ರಮ್ ಅನದರ್ ಮದರ್. ಸೊ ಅವ್ರ ಜೊತೆ ಡೈರೆಕ್ಟರ್ ಜೊತೆ ಒಂದು ನನ್ನ ಅಣ್ಣ ಸಿನಿಮಾ ಮಾಡ್ತಾ ಇದ್ದಾನೆ ಅನ್ನೋ ಫೀಲ್ ಅಲ್ಲಿ ನಾನು ತುಂಬಾ ಅವ್ರು ಗೆಲ್ಲಬೇಕು ಅಂತಾನೆ ನಾನು ಈ ಸಿನಿಮಾಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಫರ್ಟ್ ಆಗಿ ಬರ್ದಿದ್ದೀನಿ. ಇದು ತುಂಬಾನೇ ಸ್ಪೆಷಲ್ ನನಗೆ. ಅದೇ ನಾನು ಹೇಳಿದ್ನಲ್ಲ, ಧೀರರು ಸೇರಿ ಮಾಡಿರೋಂಥ ಸಿನಿಮಾ ಅಂತ. ಸೊ ಆ ಧೀರ ಗೆಲುವು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನನಗೆ ತುಂಬಾ ಸ್ಪೆಷಲ್ ಸಿನಿಮಾ. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಆಲ್ರೆಡಿ ಒಂದು ಉತ್ತರ ಸಿಕ್ಬಿಟ್ಟಿದೆ. ಫ್ರೀಡಮ್ ಇನ್ನೊಂದು ಹೆಸರೇ ನಿರ್ದೇಶಕರು ಪವನ್ ಕುಮಾರ್ ಅಂತ ಹೇಳಿದ್ರಿ. ಅವ್ರ ಜೊತೆ ಕೆಲಸ ಮಾಡೋದು ಕಷ್ಟ ಅನಿಸ್ತಾ ಸುಲಭ ಅನಿಸ್ತಾ? ಕೂದಲು ತೆಗ್ದಂಗೆ, ಅಷ್ಟು ಈಸಿ. ಓಕೆ, ಈಗ ನಾನು ಆಗ್ಲೇ ಹೇಳಿದೆ, ಸಂಭಾಷಣೆ ಅನ್ನೋದು ಒಂದು ಸಿನಿಮಾಗೆ ತುಂಬಾನೇ ಮುಖ್ಯ ಆಗುತ್ತೆ, ಒಂದ್ ರೀತಿ ಮನುಷ್ಯನ ಹೃದಯ ಇದ್ದ ಹಾಗೆ ಅದು ಅಂತ. ಸೊ ಇಲ್ಲಿ ಕಥೆ, ಸ್ಕ್ರೀನ್ ಪ್ಲೇ ಇದರೆಲ್ಲದರ ನಡುವೆ ಒಂದು ಬ್ರಿಡ್ಜ್ ನ ಬಿಲ್ಡ್ ಮಾಡೋದ್ರಲ್ಲಿ, ಸಂಭಾಷಣೆ ನೀವು ಬರೆಯೋದ್ರಲ್ಲಿ ಹೇಗಿತ್ತು ಈ ಚಿತ್ರದಲ್ಲಿ ಸಂಭಾಷಣೆ ಬರೆಯೋದು? ಪ್ರತಿಯೊಂದು ಒಂದು ನಾಟ್ ಹಿಡ್ಕೊಂಡು ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಕ್ಯಾರೆಕ್ಟರ್ ಡಿಸೈನ್ ಮಾಡ್ತಾರಲ್ವಾ, ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ಈಗ ಒಬ್ಬ ಡಾಕ್ಟರ್ ಕ್ಯಾರೆಕ್ಟರ್ ಬರುತ್ತೆ, ಅಥವಾ ಇನ್ಯಾವುದೋ ಒಬ್ಬ ನನಗೆ ತುಂಬಾ ಯುನಿಕ್ ಆಗಿರೋ ಕ್ಯಾರೆಕ್ಟರ್ ಅಂದ್ರೆ ಚುಟ್ಟ ವಿಜಯ್ ಅಂತ ಅವ್ರು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ರು. ಅದು ಕ್ರೇಜಿ, ಅದು ಅದು ಮಾತಾಡೋದು, ಅದ್ರ ಬಾಡಿ ಲ್ಯಾಂಗ್ವೇಜಸ್, ಅದಂತೂ ಡ್ಯಾಮ್ ಗುಡ್. ಅಂದ್ರೆ ನಾನೊಬ್ಬ ಡೈಲಾಗ್ ರೈಟರ್ ಆದ್ಮೇಲೆ ನಾನು ಹೇಗೆ ಡೈಲಾಗ್ ಬರೀತೀನಿ ಅಂದ್ರೆ, ನಾನು ಆ ಕ್ಯಾರೆಕ್ಟರ್ ಆಗಿ ಡೈಲಾಗ್ ಬರೀಬೇಕಾಗಿರುತ್ತೆ. ಆ ಕ್ಯಾರೆಕ್ಟರ್ ಆಗಿ ಡೈಲಾಗ್ ಬರೀಬೇಕಾದ್ರೆ ನನಗೆ ಚುಟ್ಟ ವಿಜಯ್ ಮೈ ಒಂಥರ ಬೇರೆದೇ ಫೀಲ್ ಕೊಡ್ತಾ ಇತ್ತು ನನಗೆ. ಸೊ ಆ ನಿಟ್ಟಲ್ಲಿ ಪ್ರತಿಯೊಂದು ಪಾತ್ರದ ಸಂಭಾಷಣೆಯಲ್ಲೂ ಕೂಡ ನನಗೆ ಬೇರೆ ರೀತಿಯಾದ ಫೀಲ್ ಕೊಟ್ಟಿದ್ದಾರೆ. ಓಕೆ, ಬಟ್ ಪ್ರೇಕ್ಷಕರಿಗೆ ಹೇಳೋದಾದ್ರೆ ಆ ನೀವು ಮೆನ್ಷನ್ ಮಾಡಿದಂತ ಕ್ಯಾರೆಕ್ಟರ್ ಇನ್ನೂ ನಾವು ರಿವೀಲ್ ಮಾಡಿಲ್ಲ, ಅದು ಯಾರು ಅಂತ ಅವರಿಗೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ, ಆಗ ನಾನು ಆ ಪ್ರಶ್ನೆ ಕೇಳಲ್ಲ. ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂತಾರೆ, ಒಳ್ಳೆ ವಿಷಯಗಳು ಸಾಕಷ್ಟು ಸಮಯ ತಗೊಳುತ್ತೆ ಅಂತ ಹೇಳ್ತಾರೆ. ಧೀರ ಸಾಮ್ರಾಟ್ ಬಗ್ಗೆ ಹೇಳೋದಾದ್ರೆ ಈ ವಿಷಯಕ್ಕೆ ಕುರಿತಾಗಿ. ಧೀರ ಸಾಮ್ರಾಟ ಒಂದು ಗುಡಿಸ್ಲಲ್ಲ, ಅದು ಅರಮನೆ. ಗುಡಿಸ್ಲಾದ್ರೆ ಇಟ್ಸ್ ಟೇಕ್ 1 month ಅಷ್ಟೇ. ಅರಮನೆ ಕಟ್ಟಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಐ ಥಿಂಕ್ ಅರಮನೆ ರೆಡಿ ಇದೆ, ಎಲ್ಲಾರು ಬಂದು ನೋಡ್ಬೇಕಷ್ಟೇನೆ. ಆ ವೈಭವನ, ಅದ್ಭುತನ ಥಿಯೇಟರ್ಗೆ ಬಂದು ಧೀರ ಸಾಮ್ರಾಟ ನೋಡಿ ತುಂಬಾ ಇಷ್ಟ ಆಗುತ್ತೆ.
ತುಂಬ ಖುಷಿ ಆಗ್ತಾ ಇದೆ. ಸುಮಾರು ಫ್ರೆಂಡ್ಸ್ಗಳು, ಸುಮಾರು ತುಂಬಾ ಜನ ಕೊಲೀಗ್ಸ್ಗಳು ಯಾವಾಗ ಸಿನಿಮಾ ಯಾವಾಗ ಸಿನಿಮಾ ಯಾವಾಗ ಸಿನಿಮಾ ಅಂತ ಫಸ್ಟ್ ಅನೌನ್ಸ್ ಮಾಡಿದ ತಕ್ಷಣ ಐ ಆಮ್ ಡ್ಯಾಮ್ ಹ್ಯಾಪಿ, ತುಂಬಾ ಖುಷಿ ಪಟ್ಟೆ. ಎಲ್ಲರಿಗೂ ಮೆಸೇಜಸ್ಸು ಪೋಸ್ಟರ್ಸ್ ಎಲ್ಲ ಕಡೆ ಶೇರ್ ಮಾಡಿ ನಾವು ಬರ್ತಾ ಇದ್ದೀವಿ, ನಾವು ಧೀರಲ್ಲೂ ಬರ್ತಾ ಇದ್ದೀವಿ ಅಂತ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ತುಂಬ ಖುಷಿ ಪಡ್ತೀರಾ. ಒಂದಷ್ಟು ಹೊಸ ವಿಷಯಗಳನ್ನ ಹೇಳಿದ್ದಾರೆ ಡೈರೆಕ್ಟರ್, ಒಂದೊಳ್ಳೆ ಟೀಮ್ ಕಟ್ ಮಾಡೋದು ತುಂಬ ಚೆನ್ನಾಗಿ ಆಗಿದೆ. ಧೀರ ಸಾಮ್ರಾಟ ನಿಮ್ಮನ್ನು ಸ್ವಲ್ಪ ಹೊಸ ಧೀರನ ಹುಚ್ಚುತ್ತದೆ. ಧೀರ ಸಾಮ್ರಾಟ್ ಚಿತ್ರ ಬರ್ತಾ ಇದೆ, ಕನ್ನಡ ಚಿತ್ರಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಸರ್, ಚಿತ್ರದ ಬಗ್ಗೆ ನಿಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಧೀರ ಸಾಮ್ರಾಟ್ ಚಿತ್ರ ತಂಡ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.